ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಪ್ರತಿಭಾ, ರವೆಯಿಂದ ಇವತ್ತು ಉಪ್ಪಿಟ್ಟು ತಿಂದು ಬೇಜಾರಾದವ್ರಿಗೆ ಹೊಸ ರೆಸಿಪಿ ಅಲ್ವಾ ಪ್ರತಿಭಾ? ಹೌದು. ಇದು ಏನಂದ್ರೆ ಆಶಾ, ಇದು ಬರೀ ಉಪ್ಪಿಟ್ಟಿನ ರವೆನೂ ಅನ್ಕೋಬೇಡಿ, ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಬೇಕಂತಾನು ಅನ್ಕೋಬೇಡಿ. ಇದು ಒಂದು ನಮ್ದು ಮಹಾರಾಷ್ಟ್ರದ್ದು ಒಂದು ಫೇಮಸ್ ರೆಸಿಪಿ. ಯೂಶ್ವಲಿ ನಾವು ದೀಪಾವಳಿ ಟೈಮಲ್ಲಿ ಜಾಸ್ತಿ ಮಾಡ್ತೀವಿ, ಬಟ್ ಇವಾಗ ಮಕ್ಕಳು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ, ಎಲ್ಲಾದ್ರೆ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಹಂಗಾಗ್ಬಿಟ್ಟು ಇವತ್ತು ರವೆಯಿಂದ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್, ತುಂಬಾ ಯುನೀಕ್. ಬಟ್ ನೀವೆಲ್ಲರೂ ಹೋಗ್ಬೇಕಂದ್ರೆ ಒಂದ್ ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡ್ಕೋಬಹುದು ಅಂತದೊಂದು. ಇವತ್ತೇ ರವೆಯಿಂದ ಒಂದ್ ಡಿಫ್ರೆಂಟ್ ರೆಸಿಪಿನ ಮಾಡೋಣ. ಸೊ ಇಲ್ಲಿ ನಾನು ರವೆನ ತಗೊಂಡಿದ್ದೀನಿ, ನೀವು ಬೇಕಂದ್ರೆ ಸಣ್ಣ ರವೆನ ತಗೋಬಹುದು, ನಾರ್ಮಲ್ ಉಪ್ಪಿಟ್ಟಿನ ರವೆನ ತಗೋಬಹುದು. ಸೊ ಇಲ್ಲಿ 2 ಕಪ್ದಷ್ಟು ನಾವು ರವೆ ತಗೊಳ್ಳೋಣ. ನೋಡಿ, ಇನ್ನೊಂದು ಕಪ್ಪು ರವೆನ ಹಾಕೊಳ್ಳೋಣ. ಸೊ ಈ ತರ ಒಂದು ರೆಸಿಪಿನ ನಾವು ಮಾಡಿ ತಿಂಗಳಾನ್ಗಟ್ಲೆ ಇಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೂ ಮಾಡ್ಕೊಡ್ಬೋದು, ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತೇನಿಲ್ಲ. ಓಕೆ. ಸೊ ಇಲ್ಲಿ ನೋಡಿ, 2 ಕಪ್ದಷ್ಟು ಇವಾಗ ರವೆ ತಗೊಂಡಿದ್ವಲ್ಲ, ಇದಕ್ಕೇನೇನು ಬಿಸಿ ಬಿಸಿ ಎಣ್ಣೆನ ಹಾಕೋಬೇಕು. ಓಕೆ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ತುಂಬಾ ಚೆನ್ನಾಗಿ ಬಿಸಿ ಆಗ್ಬೇಕು. ಅನ್ನೋದು ಬಿಸಿ ಎಣ್ಣೆ ಹಾಕೊಳ್ಳೋದ್ರಿಂದ ಆಶಾ ನಾವು ಮಾಡೋ ಅಂತ ರೆಸಿಪಿ ತುಂಬಾ ಕ್ರಿಸ್ಪಿ ಆಗಿ ಮತ್ತೆ ತುಂಬಾ ದಿವಸ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಬಿಸಿ ಎಣ್ಣೆನೆ ಹಾಕೋಬೇಕು. ತಮ್ಮದೇ ಎಣ್ಣೆನು ಹಾಕೋತಾರೆ, ಬಟ್ ಅದೇನಾಗುತ್ತೆ, ಒಂದು ವಾರಕ್ಕೆ ಸಾಫ್ಟ್ ಬೀಳುತ್ತೆ, ಮತ್ತೆ ನಾವು ಏನಾದ್ರೆ ಮಾಡ್ಬೇಕಂದ್ರೆ ಮೇಲ್ಗಡೆ ಬಬಲ್ಸ್ ಬಬಲ್ಸ್ ತರ ಬರುತ್ತೆ, ಹಿಂಗ್ ಪ್ಲೇನ್ ಆಗಿ ಬರಂಗಿಲ್ಲ. ತುಂಬಾ ಚೆನ್ನಾಗಾಗಿದೆ ನೋಡಿ. ಇವಾಗ ನೆಕ್ಸ್ಟ್ ಇದಕ್ಕೆ ಬಿಸಿ ನೀರನ್ನೇ ಹಾಕೋಬೇಕು, ತಣ್ಣೀರ್ ಹಾಕೊಳ್ಳೋಂಗಿಲ್ಲ, ಸ್ವಲ್ಪ ಜಳು ಬೇಸಿಗೆ ನೀರ್ ಹಾಕೊಂಡ್ರು ನಡೆಯುತ್ತೆ, ವಾರ್ಮ್ ವಾಟರ್ ಹಾಕೊಂಡ್ರು ನಡೆಯುತ್ತೆ. ಇದು ರವೆ ತೊಯ್ದು ನಾವು ನಾರ್ಮಲ್ ಆಗಿ ಹಿಟ್ಟನ್ನ ಹೆಂಗ್ ಕಲಸ್ತೀವಲ್ಲ ಆಶಾ, ಅದಕ್ಕೆ ಬರೋದಷ್ಟೇ, ಬಟ್ ಜಾಸ್ತಿ ನೀರನ್ ಬೇಕಾಗಿಲ್ಲ, ಅದಕ್ಕೆ 1/4 ಕಪ್ ನೀರ್ ಜಾಸ್ತಿನೇ ಆಗುತ್ತೆ ಇದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಬೇಕು, ನಾವು ಬಿಸಿದಿರುತ್ತಲ್ಲ. ಸೊ ಇದು ನಾರ್ಮಲ್ ಆಗಿ ನಾವು ಕಲಸ್ಕೊಂಡು ಬರ್ಬೇಕು ಚಪಾತಿ ಹಿಟ್ಟಿನದಕ್ಕೆ. ಜಾಸ್ತಿ ಕೈಗೂ ಬಿಸಿ ಸುಡಬಾರದು, ಆ ಥರ ಒಂದು ಸ್ವಲ್ಪ ಮೀಡಿಯಮ್ ನೀರನ್ನು ಹಾಕೋಬೇಕು. ಬಟ್ ತಣ್ಣೀರು ಹಾಕೊಂಡಿದ್ರೆ ನಿಮ್ಗೆ ಕರೆಕ್ಟಾಗಿ ಇದು ಕನ್ಸಿಸ್ಟೆನ್ಸಿ ಬರಲ್ಲ. ಸೊ ಇದನ್ನು ನೋಡಿ, ಇಷ್ಟು ನೀರು ಸಾಕಾಗುತ್ತೆ ಇವಾಗ ನಾವು ಹಾಕೊಂಡ್ರಷ್ಟು, ಮತ್ತೊಮ್ಮೆ ಹಾಕೊಳ್ಳೋದೇ ನೀರು ಬರಲ್ಲ, ಅಷ್ಟು ಕರೆಕ್ಟಾಗಿದೆ. ಇದನ್ನು ಮಿತ್ಕೋಬೇಕು. ಸೊ ಇದನ್ನು ಒಂದು 2 ನಿಮಿಷ ನಾವು ಮಿತ್ಕೊಂಡು ಬರೋಣ. ಇದನ್ನು ಮಿದಿಯೋ ತನಕ ಇನ್ನೊಂದು ಅಂದರೆ, ನಮ್ದು ಇನ್ನೂ ವಾಟ್ಸಪ್ ಗ್ರೂಪ್ ಯಾರೂ ಜಾಯಿನ್ ಆಗಿಲ್ಲ ಅಂದರೆ, ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ಆ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದರೆ ಸಾಕು, ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಅದ್ರ ಜೊತೆ ನಿಮ್ಗೆ ಏನೇ ಕ್ವೆರೀಸ್ ಆಗಲಿ ಅಥವಾ ಏನೇ ಒಂದು ಸಜೆಷನ್ಸು ಟಿಪ್ಸು ಕೊಡಬೇಕು ಅಥವಾ ಕೇಳಬೇಕಂದ್ರೂ ನಮ್ಮ ಜೊತೆ ನೀವು ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಜಾಯಿನ್ ಆಗಿ ಇದನ್ನು ಒಂದು 2 ನಿಮಿಷ ಮಿತ್ಕೊಂಡು ಬರೋಣ. ನೋಡಿ, ಈ ಥರ ಮಿತ್ಕೊಂಡು ಬಂದು ಇಷ್ಟು ಚೆನ್ನಾಗಿ ಬೈಂಡ್ ಆಗಬೇಕು. ಓಕೆ ನೋಡಿ, ಇವಾಗ ಇದು ಬೈಂಡ್ ಆಯ್ತಲ್ಲ, ಇದೊಂದು 1/2 ಗಂಟೆ ನೆನೆ ಹಾಕ್ಬಿಡ್ಬೇಕು. ಓಕೆ. ಇದು ಮೇಲ್ಗಡೆ ಲಿಡ್ಡನ್ನು ಮುಚ್ಚಿ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಇವಾಗ ಮಸಾಲೆನ ಮಾಡ್ಕೋಬೇಕು. ಈ ಮಸಾಲೆನ ಮಾಡಿಬಿಟ್ಟು ನೀವು 6 ತಿಂಗಳು ಇಟ್ಟಿದ್ರು ತೊಂದರೆ ಇಲ್ಲ. ಓಕೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಮಸಾಲೆ ಇದೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಮತ್ತು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಳೋವಂಥದ್ದು ಇದೊಂದು ಮಸಾಲೆ. ಸೊ ಇದನ್ನು ನೋಡಿ, ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ತೊಗೊಂಡಿದ್ದೀನಿ. ಇದು ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ತೊಗೋಬೇಕು, ಯಾಕಂದರೆ ಇದು ಖಾರ ಕಡಿಮೆ ಇರುತ್ತೆ, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಯಾರಿಗೂ ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಸ್ನ್ಯಾಕ್ಸ್ ತಿಂದಾಗ ಅಂತ ಹೇಳ್ತಾರೆ. ಸೊ ಯಾವುದು ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ. ಹಂಗಾಗ್ಬಿಟ್ಟು ಮತ್ತೆ ಖಾರ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 2 ಸ್ಪೂನಷ್ಟು ಪ್ಯೂರ್ ಬ್ಯಾಡಗಿ ಆರ್ಗ್ಯಾನಿಕ್ ಇದನ್ನ ತಗೊಂಡಿದ್ದೀನಿ, ಮೆಣಸಿನ್ಕಾಯಿ ಪುಡಿನ ತಗೊಂಡಿದ್ದೀನಿ. ಸೊ ನಿಮಗೆ ಈ ಥರ ಪ್ಯೂರ್ ಆರ್ಗ್ಯಾನಿಕ್ ಮತ್ತು ಬ್ಯಾಡಗಿ ಮಸಾಲೆ ಖಾರ ಬೇಕಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಅದರ ಜೊತೆ ನಮ್ಮದೇ ಪ್ರಾಡಕ್ಟ್ಸ್ಗಳು ಇದ್ದಾವೆ, ಸಾಂಬಾರ್ ಮಸಾಲಾ ಪೌಡರ್ ಇದೆ, ಉತ್ತರ ಕರ್ನಾಟಕದ ಮಸಾಲೆ ಖಾರ ಇದೆ, ಉತ್ತರ ಕರ್ನಾಟಕದ ಕಡಲೆ ಬೀಜದ ಪುಡಿ ಇದೆ, ಇವು ಮೂರೂ ಪ್ಯೂರ್ ಆರ್ಗ್ಯಾನಿಕ್ ಬರುತ್ತೆ. ಅದ್ರ ಜೊತೆ ಗುಂಟೂರು ಬ್ಯಾಡಗಿ ಮಿಕ್ಸ್ ಕೂಡ ಈ ಥರ ಚಿಲ್ಲಿ ಪೌಡ್ರ್ ಬರುತ್ತೆ, ಮತ್ತು ಪ್ಯೂರ್ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಕೂಡ ಬರುತ್ತೆ. ಸೊ ನಮ್ಮ ಪ್ರಾಡಕ್ಟ್ಗಳನ್ನು ನೀವು ಬೇಕಂದರೆ ಯೂಸ್ ಮಾಡಿ ಒಂದ್ಸರ್ತಿ, ಆಮೇಲೆ ನಮ್ಮ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ಮತ್ತು ಸುಮಾರು ಜನ ತೊಗೊಂಡಿದ್ದಾರೆ, ಸೊ ಅವ್ರಿಗೆಲ್ಲಾನು ತುಂಬ ನಮ್ಮದು ಪ್ರಾಡಕ್ಟ್ಗಳು ಯೂಸ್ ಆಗಿದ್ದಾವೆ, ಪ್ಯೂರ್ ಆರ್ಗ್ಯಾನಿಕ್ ಇದ್ದಾವೆ. ಸೊ ನೋಡಿ, ಇಲ್ಲಿ 2 ಸ್ಪೂನಷ್ಟು ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ತೊಗೊಂಡಿದ್ದೀನಿ. ನೋಡಿ, 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಓಕೆ. ಇಲ್ಲಿ ನೋಡಿ, ಎಲ್ಲಾನು ಇವಾಗ 1/2 ಸ್ಪೂನ್ ಹಾಕೋಬೇಕು, 1/2 ಸ್ಪೂನಷ್ಟು ಹುರಿದು ಪುಡಿ ಮಾಡ್ಕೊಳ್ಳುವಂಥ ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಆಮ್ಚೂರು ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಕರಿ ಉಪ್ಪು, ಮತ್ತೆ 1/2 ಸ್ಪೂನಷ್ಟು ಚಾಟ್ ಮಸಾಲ.
ಇದ್ರ ಜೊತೆ ಆಶಾ ಕಟ್ಟಾ ಮಿಟ್ಟಾ ಫ್ಲೇವರ್ ಬೇಕಲ್ಲ, ಹಂಗಾಗ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಪಿಟಿ ಸಕ್ಕರಿ ಅಂದ್ರೆ ಸಕ್ಕರಿನ ಪುಡಿ ಮಾಡ್ಕೊಂಡು ತಗೊಂಡು, ಇದು ಒಂದು ಸ್ಪೂನು. ಇಲ್ಲ ನಮಗೆ ಶುಗರ್ ಇದೆ ನಾವು ತಿನ್ನಂಗಿಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ, ಬಟ್ ಹಾಕಿದ್ರೆ ಮಾತ್ರ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಓಕೆ, ಇದೆಲ್ಲಾನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಸ್ನ್ಯಾಕ್ಸದ್ದು ಒಂದು ಮಸಾಲೆನ ಮಾಡ್ಕೊಂಡು ಇಟ್ಕೊಂಡಿದ್ರೆ 6 ತಿಂಗಳೂ ಏನೂ ಆಗಲ್ಲ, ಫ್ರಿಜ್ಜಿಗೆ ಇಟ್ಕೊಂಡ್ಬಿಡಿ. ಸೊ ಇದು ಮಸಾಲೆ ಏನಿದೆ ಅಲ್ಲ ಆಶಾ, ಇದೇ ಮೇನು. ಸೊ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಯ್ತಲ್ಲ, ಇವಾಗ ಈ ಪುಡಿನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ, ಇದ್ರ ಯೂಸ್ ನಮಗೆ ಆಮೇಲೆ ಇದೆ. ನೋಡಿ ಅರ್ಧ ಗಂಟೆ ಆಗಿದೆ, ಅರ್ಧ ಗಂಟೆ ಆದ ನಂತರ ಇದು ಹಿಟ್ಟನ್ನು ನಾವು ಒಂದ್ಸರ್ತಿ ಮಿತ್ಕೋಬೇಕು. ಓಕೆ, ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮಿತ್ಕೊಳ್ಳಿ, ಇಲ್ಲಾಂದ್ರೆ ಅದೇ ಥರನೂ ಮಿತ್ಕೋಬೋದು. ಸೊ ಇದು ದಪ್ಪ ರವೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಯೋಕೆ ಬಿಡಬೇಕಾಗತ್ತೆ, ಇಲ್ಲಾಂದ್ರೆ ಚಿರೋಟಿ ರವೆ ಇದ್ರೆ ಅರ್ಧ ಗಂಟೆ ಒಳಗಡೆ ನೆನೆಯುತ್ತೆ. ನೋಡಿ ಒಂದ್ಸರ್ತಿ ಈ ಥರ ಮಿತ್ಕೊಂಡ ನಂತರ ಇದ್ರ ಒಂದು ಚಪಾತಿ ಥರ ಒಂದು ಉಳ್ಳೆನ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇಲ್ಲೊಂದು ನಾನು ಪೇಪರ್ ತಗೊಂಡಿದ್ದೀನಿ, ಹಿಟ್ಟು ಚೆನ್ನಾಗಿ ನೆನೆದಿದ್ರು ಪೇಪರ್ ಬೇಕಾಗಲ್ಲ. ಓಕೆ, ಬಟ್ ನಾವು ದಪ್ಪ ರವೆ ಬೇರೆ ಹಾಕೊಂಡಿದ್ವಲ್ಲ, ಸೊ ಹಂಗಾಗಿ ಎಣ್ಣೆ ಕವರ್ ತಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಲಟ್ಟಿಸ್ಕೋಬೇಕು, ಚಪಾತಿ ಹೆಂಗ್ ಲಟ್ಟಿಸ್ಕೋತೀವಿ ಆ ತರ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಗುರವಾದ ಕೈಯಿಂದ ಲಟ್ಟಿಸ್ಬೇಕಲ್ವಾ? ಹೌದೌದು, ಲಟ್ಟಿಸಿ ಚಪಾತಿ ಕಿತ್ತನು ಸ್ವಲ್ಪ ದಪ್ಪನೇ ಇರಬೇಕು. ಓಕೆ, ನೋಡಿ ಈ ತರ ಲಟ್ಟಿಸ್ಕೋಬೇಕು. ಚಿರೋಟಿ ರವೆಯಲ್ಲಿ ಮಾಡಿದ್ರೆ ಈ ತರ ಶೀಳೋದು ಆಗಂಗಿಲ್ಲ, ತುಂಬಾ ಚೆನ್ನಾಗ್ ಬರುತ್ತೆ ಅವಾಗ. ನೋಡಿ ತುಂಬಾ ತೆಳುನು ಇಲ್ಲ, ತುಂಬಾ ದಪ್ಪನು ಇಲ್ಲ. ಓಕೆ, ಸೊ ಈವಾಗ ಇದನ್ನ ನಾವು ಸ್ಟ್ರಿಪ್ ಆಗಿ ಕಟ್ ಮಾಡ್ಕೋಬೇಕು. ತೆಳಗಡೆ ಪೇಪರ್ ಇದೆ, ಲೈಟ್ ಕೈಯಲ್ಲೇ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡ್ಬಿಟ್ಟು ಇದು ಎಡ್ಜಸ್ ನೀವು ತಕ್ಕೋಬಹುದು ಬೇಕಂದ್ರೆ. ಇದು ಒಂದ್ ಸ್ವಲ್ಪ ಅಂಚಿ ಸೀಳೈತಲ್ಲ ಆಶಾ, ಹಂಗಾಗಿ ಇದನ್ನ ತಕ್ಕೊಳ್ಳೋಣಂತೆ. ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಸೈಜು ಕೂಡ ಮಾಡ್ಕೋಬಹುದು. ಇದನ್ನ ಮಾಡಿಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕು, ಇದ್ರನ್ನ ಎಡ್ಜಸ್ ತೆಗೆಯೋಣ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳೋಣ, ಬಟ್ ಇಲ್ಲಿ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋತೀನಿ, ನೋಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಮಕ್ಕಳಿಗೆ ಅಟ್ರ್ಯಾಕ್ಟಿವ್ ಆಗಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಇದ್ರದ್ದು ಎಜ್ ತಕ್ಕೊಳ್ಳೋಣ. ಒಂದೊಂದು ಸ್ಟ್ರಿಪ್ಪದ್ದೇ ನಾವು ಮಾಡ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ಕೊತೀವ, ನೋಡೋಕು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗಿರುತ್ತೆ. ನೋಡಿ ಈ ಥರ ಎಲ್ಲದೂ ನಾವು ಅದೇ ಥರ ತಕ್ಕೋಬೇಕು, ಅದಕ್ಕೆ ಪೇಪರ್ ಮೇಲೆ ಮಾಡಿದರೆ ಈಸಿಯಾಗಿ ಈ ಥರ ಹೊಂಡುತ್ತೆ. ಸೊ ಒಂದೊಂದು ಸ್ಟ್ರಿಪ್ಪದ್ದು ನಾವು ಕಟ್ ಮಾಡಿಕೊಂಡು ಈ ಥರ ತಕ್ಕೋಬೇಕು. ಸ್ವಲ್ಪ ಎಲ್ಲಾದರೆ ಎಡ್ಜಸ್ ಇದು ಆಗಿದೆ ಅಂದರೆ ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೆ. ಸೊ ಇದಕ್ಕೆ ಸಮೋಸ ಅಂತ ಕರೀತಾರೆ ಆಶಾ, ಖಾರ ಸಮೋಸ ಅಂತ ಕರೀತಾರೆ ನಮ್ಮ ಸೈಡು. ಸೊ ಇದನ್ನ ಮಾಡಿಬಿಟ್ಟು ನಾವು ತಿಂಗಳಂಗಟ್ಲೆ ಇಟ್ಕೋಬಹುದು, ಇಲ್ಲ ನಮ್ಗೆ ಹಂಗೆ ಬರಂಗಿಲ್ಲ ಅಂದರೆ ಈ ಸ್ಟ್ರಿಪ್ಪನ್ನು ಸೆಪ್ರೇಟ್ ಮಾಡಿಕೊಂಡು ಕೂಡ ನಾವು ಕಟ್ ಮಾಡ್ಕೋಬಹುದು. ನೋಡಿ ಈ ಥರ ಎತ್ತಿದ್ರೆ ಇದನ್ನು ಬರುತ್ತಲ್ಲ, ಸೊ ಇವಾಗ ಸೆಪ್ರೇಟ್ ಮಾಡಿ ಕೂಡ ಈ ಥರ ಕಟ್ ಮಾಡ್ಕೋಬಹುದು. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಹೊರಗಡೆ ಪ್ಯಾಕೆಟಲ್ಲಿನೂ ಸಿಗ್ತವೆ ಈ ಥರದ್ದು. ಹೌದು, ಆ ಶೇಪಲ್ಲೂ ಸಿಗ್ತವೆ. ಹೌದು, ಬಟ್ ಮನೆಯಲ್ಲಿ ನಾವು ಹೆಲ್ದಿಯಾಗಿ ಕೂಡ ಒಳ್ಳೆ ಎಣ್ಣೆಯಲ್ಲಿ ಮಾಡ್ಕೋಬಹುದು. ಹೌದು ನೋಡಿ, ಸೊ ಎಲ್ಲದೂ ನಾವು ಇದೇ ಥರ ಫಸ್ಟ್ ಮಾಡ್ಕೊಂಡು ಬರೋಣ. ಓಕೆ ನೋಡಿ, ಎಲ್ಲದೂ ಈ ಥರ ಮಾಡ್ಕೊಂಡು ಬಂದಿರೋದು. ಸೊ ಇವಾಗ ಆಶಾ ನಾವು ಎಣ್ಣೆನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಿ. ಸೊ ಇವಾಗ ಇದು ಎಣ್ಣೆ ಒಳಗಡೆ ಬಿಟ್ಕೋಬೇಕು. ಓಕೆ ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ತುಂಬಾ ಜಾಸ್ತಿನೂ ಬಿಸಿ ಆಗಿರಬಾರ್ದು, ಮತ್ತೆ ತುಂಬಾ ಕಡಿಮೆನೂ ಬಿಸಿ ಆಗಿರಬಾರ್ದು, ಮೀಡಿಯಂ ಆಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಸೊ ಮೀಡಿಯಂ ಫ್ಲೇಮಲ್ಲಿ ನಾನು ಲಟ್ಟಿಸ್ಬೇಕಾದ್ರೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ, ಇವಾಗ ಹಾಕಿದಾಗ ಸ್ಲೋ ಆಗಿ ಬಬಲ್ಸ್ ಬರ್ತಾ ಇದೆ. ಸೊ ಈ ತರ ಎಣ್ಣೆನ ಕಾಯ್ಬೇಕು, ಮತ್ತೆ ಫ್ಲೇಮನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಸೊ ಮಾಡ್ಕೊಂಡ್ರು ಅಂತ ಎಲ್ಲ ಸಮೋಸಾನ ನಾವು ಇದ್ರೊಳಗಡೆ ಹಾಕೊಳ್ಳೋಣ. ಇದಕ್ಕೆ ಡ್ರೈ ಮಸಾಲ ಸಮೋಸ ಅಂತಾರೆ. ಓಕೆ, ಒಮ್ಮೆ ಸಡನ್ ಆಗಿ ಮುಟ್ಟಬಾರ್ದು ಇದನ್ನು, ಒಂದ್ 2 ನಿಮಿಷ ಆದ್ಮೇಲೆ ಕೈ ತಿರ್ಗಿಸ್ಕೋಬೇಕಲ್ವಾ? ಹೌದೌದು, ಒಮ್ಮೆ ಡೈರೆಕ್ಟ್ ಆಗಿ ಮುಟ್ಟಬಾರ್ದು ಇದಕ್ಕೆ.
ಫ್ಲೇಮ್ ಅನ್ನ ಮಾತ್ರ ಲೋ ಫ್ಲೇಮೇ ಇರಬೇಕು. ಸೊಂಡಿ ಇವಾಗ ಕಲರ್ ಕಾಣ್ತಾ ಇದೆಯಲ್ಲ, ಆ ಟೈಮಲ್ಲಿ ಇದನ್ನು ತಿರುಗಿಸ್ಕೋಬೇಕು. ನೋಡಿ ಇದು ಒಂದು ಸ್ವಲ್ಪ ಕೆಂಪ್ ಕಲರ್ ಬಂದಿದೆ ಅಲ್ಲ ಆಶಾ, ಲೋ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ಇವಾಗ ಇದನ್ನ ತಕ್ಕೋಬೇಕು, ಇದು ಇಲ್ಲೇ ಕ್ರಿಸ್ಪಿ ಆಗಿರುತ್ತೆ ಆಲ್ಮೋಸ್ಟ್. ಈ ಕಲರ್ ಬರೋ ತನಕ ಕರ್ಕೋಬೇಕು ಅಷ್ಟೇ, ಇದಕ್ಕಿಂತ ಜಾಸ್ತಿ ಕರ್ಕೋಬಾರ್ದು. ಫುಲ್ ಲೋ ಫ್ಲೇಮ್ ಅಲ್ಲಿ ಕರ್ಕೊಂಡಿದ್ರೆ ಒಳಗಡೆ ತನಕ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದನ್ನ ತಕೊಂಡು ಎಲ್ಲದನ್ನು ಇದೇ ತರ ಕರ್ಕೊಂಡು ಬರಬೇಕು. ನೋಡಿ ನಮ್ದು ಎಲ್ಲ ಸಮೋಸೆ ಮಾಡಿ ರೆಡಿ ಆಗಿದೆ. ಒಂದು ಬೌಲ್ಗೆ ಹಾಕೊಳ್ಳೋಣ ಆಶಾ. ಚೆನ್ನಾಗಿ ಆರ್ಬೇಕಿದು, ಸೂಪರ್ ಆಗಿ ಕಾಣಿಸುತ್ತೆ ಪ್ರತಿಭಾ. ನೋಡಿ ಎಷ್ಟು ಚೆನ್ನಾಗಿ, ಹೀಗೆ ತಿಂದ್ರೆ ಬಿಸ್ಕೆಟ್ ತರ ಅನ್ಸುತ್ತೆ. ಹೌದಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ತೋರಿಸ್ತೀನಿ, ಅಷ್ಟೇ ಕ್ರಿಸ್ಪಿ ಮತ್ತೆ ಅಷ್ಟೇ ಒಳಗಡೆ ಫಳ್ಳಾಗಿದೆ ಆಶಾ. ನೋಡಿ ಮುಟ್ಟಿದ್ರೆ ಮುನಿ ಅನ್ನೋ ತರ ಆಗಿದೆ, ಬಾಯಲ್ಲಿ ಇಟ್ಟರೆ ಬೆಣ್ಣೆ ತರ ಕರಗುತ್ತೆ. ಹೌದು ನೋಡಿ ಅಷ್ಟು ಚೆನ್ನಾಗಾಗಿದೆ, ಎಲ್ಲಿ ಅಂತ ಇಲ್ಲ, ರವಿ ರವಿ ತರ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಹಿಟ್ ಮಾತ್ರ ತುಂಬಾ ಚೆನ್ನಾಗಿ ಮಿತ್ಕೋಬೇಕು. ಹೌದು ಚೆನ್ನಾಗಿ ಮಿದಬೇಕು, ಇಲ್ಲಾಂದ್ರೆ ಚಿರೋಟಿ ರವೆ ಹಾಕ್ಬಿಡ್ಬೇಕು. ಹೌದು ಇನ್ನ ಚಿರೋಟಿ ರವೆ ಹಾಕಿದ್ರೆ ಇನ್ನ ಬೆಸ್ಟ್. ಹೌದು ಇವಾಗ ಇದ್ರ ಒಳಗಡೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿಲ್ಲ ಮಸಾಲೆ, ಈ ಮಸಾಲೆನ ಇದ್ರ ಮೇಲ್ಗಡೆ ಉದುರಿಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಉದುರಿಸ್ಕೊಳ್ಳಿ. ಮಿಕ್ಕಿದ್ದನ್ನ ಹಾಗೆ ಇಟ್ಕೋಬೋದಲ್ಲ, ಮಿಕ್ಕಿದ್ದನ್ನ ಇದನ್ನ ಲಿಡ್ ಅನ್ನ ಹಾಕ್ಬಿಟ್ಟು ಆಶಾ ನೀವು ಫ್ರಿಜ್ ಅಲ್ಲಿ 6 ತಿಂಗಳು ಸ್ಟೋರ್ ಮಾಡ್ಕೊಳ್ಳಿ. ಓಕೆ, ಇವನ್ ಈ ಮಸಾಲೆನ ನೀವು ಬಜ್ಜಿ ಬೊಂಡ ಮಾಡಿದಾಗೂ ಹಾಕೋಬಹುದು. ಇವಾಗ ಇದು ಕೇರ್ಫುಲ್ ಆಗಿ ಮಾಡ್ಕೋಬೇಕು, ಯಾಕಂದ್ರೆ ತುಂಬಾನೇ ಫಳ್ಳಾಗಿದೆ, ತುಂಬಾ ಕ್ರಿಸ್ಪಿ ಮತ್ತು ತುಂಬಾ ಫಳ್ಳಾಗಿದೆ. ಇದು ನೀವು ಮಸಾಲೆನ ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕೋಬಹುದು. ನೋಡಿ ಈ ತರ ತುಂಬಾ ಇದನ್ನ ಮಾಡಿದ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕೇರ್ಫುಲ್ ಆಗಿ ಮಾಡ್ಕೊಳ್ಳೋಣ, ಸರ್ವ್ ಮಾಡೋಣ. ನೋಡಿ ನಮ್ದು ಸಮೋಸ ರೆಡಿ ಆಗಿದೆ, ಡ್ರೈ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗಿದೆ. ಒಂದು ವಾರನೂ ಇಟ್ಟರೆ ಏನು ತೊಂದರೆ ಇಲ್ಲ. ಚೆನ್ನಾಗಿ ಇದನ್ನ ಹಿಟ್ ಮಾತ್ರ ಮಿತ್ಕೊಳ್ಳೋದ್ರಲ್ಲಿ ಇದು ಟಿಪ್ಸ್ ಇದೆ. ಸೊ ಮೇನ್ ಟಿಪ್ಸ್ ಅಂದ್ರೆ ಹಿಟ್ಟನ್ನ ನೀವು ತುಂಬಾ ಚೆನ್ನಾಗಿ ಮಿತ್ಕೋಬೇಕು, ಇಲ್ಲ ಅಂದ್ರೆ ಈ ತರ ಬರಂಗಿಲ್ಲ. ಫ್ಲೇಮ್ ಅನ್ನ ಮಾತ್ರ ಫುಲ್ ಲೋ ಫ್ಲೇಮ್ ಅಲ್ಲಿನೇ ಕರ್ಕೋಬೇಕು. ಸೊ ನೋಡಿ ಈ ಸಮೋಸ ಡ್ರೈ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗಿದೆ. ದಿಢೀರ್ ಅಂತ ಆಗುತ್ತೆ, ತುಂಬಾ ಟೈಮ್ ತಗೊಳ್ಳಲ್ಲ, ಕರಿಯೋಕ್ ಮಾತ್ರ ಟೈಮ್ ತಗೊಳ್ಳುತ್ತೆ, ಅದನ್ನ ಬಿಟ್ರೆ ತುಂಬಾ ಬೇಗ ಆಗುತ್ತೆ. ಸೊ ಇದು ಮಕ್ಕಳ ಲಂಚ್ ಬಾಕ್ಸ್ಗೂ ಆಗುತ್ತೆ, ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಆಗುತ್ತೆ. ಸೊ ತೋರಿಸಿದ್ದೀನಿ ನಾನು ನಿಮ್ಗೆ ಎಷ್ಟು ಫಳ್ಳಾಗಿದೆ ನೋಡಿ, ಬರೀ ಹಿಂಗೆ ಮುಟ್ಟಿದ್ರೆ ಕಟ್ಟಾಗತ್ತೆ. ಹೌದು ಅಷ್ಟು ಚೆನ್ನಾಗಿ ಒಳಗಡೆನೂ ಅಷ್ಟೇ ಚೆನ್ನಾಗಾಗಿದೆ ನೋಡಿ, ಎಷ್ಟು ಫಳ್ಳಾಗಿದೆ, ಮುರಿದ್ರೂ ಅಷ್ಟೇ ಚೆನ್ನಾಗಿದ್ದಾವೆ ನೋಡಿ. ನೋಡಾಶಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಭಾ, ಚೆನ್ನಾಗಾಗತ್ತಲ್ಲ, ತುಂಬ ಚೆನ್ನಾಗಿದೆ. ಚಾಟ್ ಮಸಾಲ ಎಲ್ಲ ಇರೋದ್ರಿಂದ ಆ ಟೇಸ್ಟ್ ಆ ಫ್ಲೇವರ್ ಸೂಪರ್ ಆಗಿದೆ ನೋಡಿ. ಎಲ್ಲಾನು ಅದೇ ತರ ಆಗಿದೆ, ಕೆಲವೊಂದೊಂದು ಉಬ್ಬಿರೋದು ಈ ತರ ಆಗಿದಾವೆ. ಬಟ್ ಉಬ್ಬಿದ್ರು ಟೆನ್ಷನ್ ತಗೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಚಿರೋಟಿ ರವೆಯಲ್ಲಿ ಮಾಡಿದ್ರೆ ಇದು ಉಬ್ಬುತ್ತೆ ಆಶಾ. ಸೊ ಅದನ್ನ ಉಬ್ಬಿದ್ರು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕರ್ಕೊಳ್ಳಿ, ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ ನಿಮ್ಗೆ. ಸೊ ನೋಡಿ ಇದೊಂದು ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ. ಸೊ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.